ಸಂಬಂಧಪಟ್ಟಂತೆ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ. ಇದೀಗ ಪುತ್ರನ ಬಳಿಕ ತಂದೆಗೂ ಕೂಡ ಶಾಕ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಎಸ್ಐಟಿ ಎಚ್ ಡಿ ರೇವಣ್ಣಗೂ ಕೂಡ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಬಂಧನದ ಭೀತಿಯಲ್ಲಿ ರೇವಣ್ಣ ಸದ್ಯ ಇರೋದು. ಪುತ್ರನ ಬಳಿಕ ತಂದೆಗೂ ಶಾಕ್ ಕೊಟ್ಟಿದೆ ಎಸ್ಐಟಿ. ಎಚ್ ಡಿ ರೇವಣ್ಣಗೂ ಸಹ ಲುಕ್ಔಟ್ ನೋಟಿಸ್ ಜಾರಿ. ಬಂಧನದ ಭೀತಿಯಲ್ಲಿ ಸದ್ಯ ರೇವಣ್ಣ. ಪುತ್ರನ ಬಳಿಕ ತಂದೆಗೂ ಶಾಕ್ ಕೊಟ್ಟಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಎಚ್ ಡಿ ರೇವಣ್ಣಗೂ ಸಹ ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ. ಸದ್ಯ ಬಂಧನದ ಭೀತಿಯಲ್ಲಿದ್ದಾರೆ ರೇವಣ್ಣ. ಇತ್ತೀಚೆಗೆ ಪ್ರಜ್ವಲ್ ರೇವಣ್ಣಗೆ ಎಸ್ಐಟಿ ಲುಕ್ಔಟ್ ನೋಟಿಸ್ ಅನ್ನ ಕೊಟ್ಟಿತ್ತು. ಲುಕ್ಔಟ್ ನೋಟಿಸ್ ಅಂತಂದ್ರೆ ಪ್ರಜ್ವಲ್ ರೇವಣ್ಣ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗ್ಬೇಕಾದ್ರೆ, ಮೀನ್ಸ್ ಏರ್ಪೋರ್ಟ್ ಆಗಿರ್ಬೋದು, ಬಂದರು ಆಗಿರಬಹುದು, ಬಸ್ ನಿಲ್ದಾಣ, ರೈಲ್ವೆ ಸ್ಟೇಷನ್, ಎಲ್ಲಾ ಭಾಗಕ್ಕೂ ನೋಟಿಸ್ ಕೊಟ್ಟಿರ್ತಾರೆ ವಿತ್ ಫೋಟೋ. ಇವ್ರನ್ನೆಲ್ಲಾದ್ರೂ ನೋಡಿದ್ರೆ ತತ್ಕ್ಷಣನೇ ಅರೆಸ್ಟ್ ಮಾಡಬೇಕು ಅಂತ. ವಿದೇಶಕ್ಕೆ ಹಾರುವ ಯತ್ನವನ್ನ ತಡೆಯೋದಿಕ್ಕೆ ಮುಂಜಾಗ್ರತಾ ಕ್ರಮ. ನೋಡಿ, ಪ್ರಜ್ವಲ್ ರೇವಣ್ಣ ಅವ್ರು ಒಂದ್ ಕಡೆ ಜರ್ಮನಿಲೇ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದ್ ಕಡೆಗೆ ಅವ್ರು ದುಬೈಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಸೊ ಇದೀಗ ರೇವಣ್ಣಗೂ ಕೂಡ ಲುಕ್ಔಟ್ ನೋಟಿಸ್ ಜಾರಿ ಮಾಡಿದ್ದಾರೆ. ಅವರಿಗೂ ಬಂಧನದ ಭೀತಿ ಶುರುವಾಗಿದೆ. ಈಗ ಏನಾಗ್ಬಹುದು ಅಂತ, ಬಂಧನದ ಭೀತಿಯಲ್ಲಿದ್ದಾರೆ ರೇವಣ್ಣ. ಪ್ರಜ್ವಲ್ ರೇವಣ್ಣ ಜೊತೆಗೆ ಅವರಿಗೂ ಕೂಡ ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ. ಸದ್ಯ ಬಂಧನದ ಭೀತಿಯಲ್ಲಿದ್ದಾರೆ ರೇವಣ್ಣ. ಪುತ್ರನ ಜೊತೆಗೆ ರೇವಣ್ಣಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಲುಕ್ಔಟ್ ನೋಟಿಸ್ ಇತ್ತು, ಇದೀಗ ಎಚ್ ಡಿ ರೇವಣ್ಣಗೂ ಕೂಡ ಎಸ್ಐಟಿ ಲುಕ್ಔಟ್ ನೋಟಿಸ್. ಬಳಿಕ ತನಿಗೂ ಶಾಕ್ ಕೊಟ್ಟಿದೆ ಎಸ್ಐಟಿ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಎಚ್ ಡಿ ರೇವಣ್ಣ ಅವರ ಬಂಧನ ಆಗಬಹುದು. ಪ್ರಜ್ವಲ್ ರೇವಣ್ಣ ವಿರುದ್ಧ ಲುಕ್ಔಟ್ ನೋಟಿಸ್ ಜಾರಿ ಮಾಡಿದೆ ಎಸ್ಐಟಿ. ಪುತ್ರನ ಬಳಿಕ ತಂದೆಗೂ ಶಾಕ್ ಕೊಟ್ಟಿದೆ. ಎಚ್ ಡಿ ರೇವಣ್ಣಗೂ ಸಹ ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ. ವಿದೇಶಕ್ಕೆ ಹಾರುವ ಯತ್ನ ತಡೆಯೋದಿಕ್ಕೆ ಮುಂಜಾಗ್ರತಾ ಕ್ರಮವನ್ನ ವಹಿಸಲಾಗಿದೆ. ಎಚ್ ಡಿ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಇದೀಗ ಎದುರಾಗ್ತಾ ಇದೆ. ಬಂಧನದ ಭೀತಿಯಲ್ಲಿದ್ದಾರೆ. ಪುತ್ರರ ತಂದೆ ಕೂಡ ವಿದೇಶಕ್ಕೆ ಹಾರಬಾರ್ದು ಅನ್ನುವಂಥ ಮುಂಜಾಗ್ರತಾ ಕ್ರಮವನ್ನ ವಹಿಸಿ ನಿರ್ಧಾರವನ್ನ ಮಾಡಲಾಗಿದೆ. ವಿಡಿಯೋ ಮಹಿಳೆಯರಿಗೆ ದೌರ್ಜನ್ಯ ಕಿರುಕುಳ ಆರೋಪ ಎಫ್ಐಆರ್ ದಾಖಲಾಗಿದ್ದು, ನಿನ್ನೆಯಷ್ಟೇ ನಿರೀಕ್ಷಣಾ ಜಾಮೀನು ಕೋರಿ ಕೋರ್ಟ್ಗೆ ಹಾಕಿದಂಥ ಅರ್ಜಿಯನ್ನು ವಾಪಸ್ ಪಡೆದ್ರು ರೇವಣ್ಣ ಅವರು. ಯಾಕಂದರೆ ಎಸ್ಐಟಿ ಹೇಳತ್ತೆ 376 ಅಂತಹ ಯಾವುದೇ ನಾನ್ ಬೇಲಬಲ್ ಕೇಸ್ ಕೂಡ ನಿಮ್ಮ ಮೇಲೆ ಇಲ್ಲ ಅಂತ. ಸೊ ಹಾಗಾಗಿ ನನಗಿನ್ನೇನು ಬಂಧನ ಮಾಡಲ್ಲ, ಆರಾಮಾಗಿರಬಹುದು ಅಂತ ವಾಪಸ್ ತಗೊಂಡ್ರು. ಇದೀಗ ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ. ಮಾಜಿ ಸಚಿವರು ಶಾಸಕರು ರೇವಣ್ಣ ವಿರುದ್ಧ
ಜಾರಿಯಾಗಿದೆ ಲುಕ್ಔಟ್ ನೋಟಿಸ್.